ನ್ಯೂಸ್ವರಿಗೆ ಮತ್ತೊಮ್ಮೆ ಸ್ವಾಗತ ಇಲ್ಲಿ ತನಕ ನಾವು ಸಾಕಷ್ಟು ವಿವರಗಳನ್ನು ನೋಡಾಯಿತು ಉತ್ತರಾಖಂಡ್ನಲ್ಲಿ ಒಂದು ರೆಕ್ತಲ್ಲಿ ದೇವರ ದರ್ಶನಕ್ಕೆ ಅಂತ ಹೋದಂಥವರು ಯಾವ ರೀತಿ ಯಾತನೆಯನ್ನು ಪಟ್ಟರು ಬಹಳಷ್ಟು ಜನ ಬಂದಿದ್ದಾರೆ ಅದೃಷ್ಟವಶಾತ್ ಅವರು ಬಂದಿರುವಂಥದ್ದು ಜೊತೆಗೇನು ಅಂತಂದರೆ ಭಗವಂತ ದಯಿಂದಲೇ ಬಂದ್ವಿ ಅನ್ನುವಂಥ ಮಾತನ್ನು ಕೂಡ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಇದೇ ರೀತಿ ಸಂಕಷ್ಟಕ್ಕೆ ಸಿಕ್ಕೊಂಡು ಪ್ರವಾ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿ ಬಂದಿರುವಂಥವರು ವೇದ ವೇದವ್ಯಾಸಾಚಾರ ವೇದ ವ್ಯಾಸಾಚಾರ ಮಲ್ಲೇಶ್ವರಂ ರಾಘವೇಂದ್ರ ಮಠದ ಅರ್ಚಕರು ಮತ್ತು ಯಾತ್ರಾರ್ಥಿ ಆಚಾರ್ಯ ಕಾರ್ಯಕ್ರಮದ ಬಗ್ಗೆ ಸ್ವಾಗತ ಮತ್ತೊಬ್ಬರಿದ್ದಾರೆ ಹರಿಣಿ ಆನಂದ್ ಹರಿಣಿ ಆನಂದ್ ಗೃಹಿಣಿ ಹರಿಣಿ ತುಂಬ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಮೊದಲ ಪ್ರಶ್ನೆ ವೇದ ವ್ಯಾಸಾಚಾರ್ಯ ಅವರಿಗೆ ಇದೇನು ಮೊದಲೇ ಸರಿ ಹೋಗಿದ್ದೆ ನೀವು ಏನು ಕತೆ ಇಲ್ಲ ಇದು ಇಪ್ಪತ್ತೊಂಬತ್ತನೇ ಸತಿ ನಾನು ಇಪ್ಪತ್ತೊಂಬತ್ತನೇ ಸರಿ ಇಪ್ಪತ್ತೊಂಬತ್ತನೇ ಸತಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾತ್ರೆ ಯಾತ್ರೀಕರಣ ಎಲ್ಲರೂ ಮೊದಲನೇ ಸತಿ ನಾನು ಹೋದಾಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೊದಲನೇ ಪ್ರಯಾಣ ಅದು ಭಾಗೀರಥಿ ಟ್ರಾವೆಲ್ಸ್ ಅಂತ ಅದ್ರಲ್ಲಿ ಹೋಗಿದ್ದೆ ಫಸ್ಟ್ ಅವ್ರ ಜೊತೆ ಹೋಗಿದ್ದೆ ಹೇಗಿರುತ್ತೆ ನೋಡೋಣ ಅಂತ ಇದು ಇದು ಎಷ್ಟು ಇಪ್ಪತ್ತೊಂಬತ್ತನೇದ ಇದು ಇಪ್ಪತ್ತೊಂಬತ್ತು ಇಪ್ಪ ನೋಡಿ ನೀವು ಹೆಂಗಿದೆ ಅಂತಂದ್ರೆ ಕಾಕತಾಳಿಯ ಅಂತ ಅನ್ಕೋತೀನಿ ಭಾಗೀರಥಿ ಟ್ರಾವೆಲ್ಸ್ ಅಲ್ಲಿ ಹೋಗಿದ್ರಿ ಈಗ ಭಾಗ್ಯರಥಿನೇ ಹರಿದು ಬಂದ್ಬಿಟ್ಲು ಅಂತ ಓಕೆ ಹೆಂಗಿತ್ತು ಅನುಭವ ಇಲ್ಲಿದು ಈ ಸತಿ ತುಂಬ ಅನುಭವ ಅಂತಂದ್ರೆ ಈ ಸತಿನೇ ಹೇಳಬೇಕು ಅಂತಂದ್ರೆ ಒರಿಜಿನಲ್ ಅನುಭವ ಪ್ರತಿ ಸತಿ ಹೋದಾಗ್ಲೂ ಹೆಂಗೋ ಆಗತ್ತೆ ಆದ್ರೆ ಈ ಸತಿ ಈ ತರ ದೃಶ್ಯಗಳನ್ನೆಲ್ಲ ನೋಡಿ ನಮಗೆ ಏನು ಅನ್ನಿಸ್ತು ಅಂತಂದರೆ ಹಿಂದೆಂದು ಕಾಣದಂತ ದೃಶ್ಯ ಇದೆಲ್ಲ ನೀರು ಉಕ್ಕತ್ತೆ ಅಥವಾ ನೀರು ನಾವು ಸ್ನಾನ ಮಾಡ್ಬೇಕಾದ್ರೆ ಬಕೆಟಲ್ಲಿ ತೊಗೊಂಡು ಹೋಗ್ಕೋತೀವಿ ಕೆ ಹೋದ ವರ್ಷ ಹೋದಾಗ ಅಲ್ಲಿ ಇಳಿದು ಮುಳುಗಿ ಎದ್ದು ಬಂದಿದ್ವಿ ನೀರು ಕಮ್ಮಿ ಇತ್ತು ಆದರೆ ಈ ಸತಿ ಹೇಗಪ್ಪ ಅಂತಂದ್ರೆ ಬಕಿಟಲ್ಲಿ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಫೋರ್ಸು ಅಬ್ಬಾ ಅದು ತುಂಬಾ ಭಯಂಕರವಾಗಿತ್ತು ಆ ದೃಶ್ಯ ಅನ್ಕೋ ನಾವು ಈ ಸತಿ ತಣ್ಣೀರು ಮಾಡ್ತೀವೋ ಇಲ್ವೋ ಅಂತ ಅನ್ಕೊಬಿಟ್ಟಿದ್ವಿ ನಾವು ಯಾತ್ರಿಕರು ಹೋಗಿ ಗಂಗಾ ಸ್ನಾನ ಮಾಡ್ತಿದ್ರೆ ಅಲ್ಲಿ ತಂಗ ಯಾಕೆ ಹೋಗ್ಬೇಕು ಅಲ್ವಾ ಆದ್ರಿಂದ ಗಂಗಾ ಸ್ನಾನ ಮಾಡ್ಲಿಕ್ಕೆ ಮುಳುಗಬೇಕು ಆಕ್ಚುಲಿ ಮುಳುಗಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದ್ರೆ ಯೋಗ್ಯತೆ ಇಲ್ಲ ಅಂದ್ರೆ ಗಂಗಾ ಮುಟ್ಲಿಕ್ಕೆ ಯೋಗ್ಯತೆ ಕೆಲವರು ಕಳ್ಕೊಂತಾರೆ ನಾವು ಮುಟ್ಲಿಕ್ಕೆ ಯೋಗ್ಯತೆ ಕೊಟ್ಟಿದ್ದೇನೆ ಯಾತಕ್ಕೆ ಇದು ವಿಕೋಪ ವಿಕೋಪಕ್ಕೆ ಕಾರಣ ಅಷ್ಟೇ ಇದೆಲ್ಲ ಅಂತ ಹೇಳ್ಬೋದು ಆದ್ರೆ ನಮ್ ನಾವು ಮಾತ್ರ ತುಂಬಾ ಗ್ರೇಟ್ ಎಸ್ಕೇಪ್ ಅಂತ ಹೇಳ್ಬೋದು ನಮಗೆ ಹೆಂಗೆ ಅಂತಂದ್ರೆ ನಾವು ನೋಡಿ ನಾವು ಹಿಂದಿನ ದಿನ ಅಲ್ಲಿ ಶ್ರಾದ್ದ ಮಾಡಿದ್ದೀವಿ ಬಿಸಿಲಿದೆ ಬದ್ರಿನಲ್ಲಿ ಹಿಂದಿನ ದಿನ ಶ್ರಾದ್ದ ಮಾಡಿ ಬಿಸಿಲಿತ್ತು ಮೂರು ಗಂಟೆ ತನಕ ಶ್ರಾದ್ದಾದಿಗಳನ್ನ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿ ಅಲ್ಲಿಂದ ಮಾನ ಅಂತ ಮೂರು ಕಿಲೋಮೀಟರ್ ದೂರ ಮೂರು ಕಿಲೋಮೀಟರ್ ನಮ್ಮ ಭಾರತದ ತುತ್ತ ತುದಿ ಅಲ್ಲಿಗೆ ಹೋಗಿ ಅಲ್ಲಿ ವ್ಯಾಸ ಗುಹ ಮತ್ತೆ ಗಣಪತಿ ಗುಹ ಅಂತೆಲ್ಲ ಇದೆ ಮತ್ತೆ ಸರಸ್ವತಿ ಉಗಮ ಸ್ಥಾನ ಅದನ್ಕೂ ಭಯಂಕರವಾಗಿರ್ತಕ್ಕಂಥ ದೃಶ್ಯ ಆ ದೃಶ್ಯ ನೋಡ್ಲಿಕ್ಕೆ ಜನಗಳು ಹೋಗ್ತಾರೆ ಅಲ್ಲಿಗೆ ಸರಸ್ವತಿ ನದಿ ಹುಟ್ಟೋ ಜಾಗ ಸರಿ ಸರಿ ಅಲ್ಲಿ ಹೋಗಿ ನೋಡ್ಕೊಂಡೆಲ್ಲ ಬಂದಿದೀವಿ ಮಾರನೇ ದಿನ ಅಂದ್ರೆ ಮಿಡ್ ನೈಟ್ ಅಲ್ಲೇನೆ ಮಳೆ ಶುರು ಆಯ್ತು ಅಲ್ಲಿರೋರಿಗೆ ಮಳೆ ಅಂತ ಕೇಳಿದ್ರೆ ಇದು ಮಳೆ ಅಲ್ಲ ಇದು ಮಂಜಿನ ಇದು ಅಂತ ಹೇಳಿದ್ರು ಅದೇ ಮಳೆ ತರ ಬೀಳ್ತಾ ಇದೆ ಮಾಮೂಲಾಗಿ ಎದ್ವಿ ಬೆಳಗ್ಗೆ ದರ್ಶನಕ್ಕೆ ಬರ್ಸಿದ್ವಿ ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಮಾಡ್ಕೊಂಡು ಬಂತ ಇದ್ದಂಗೆ ಅಲ್ಲಿ ಒಬ್ಬರು ಹೇಳಿದ್ರು ನಮ್ಮ ಬೆಂಗಳೂರು ಅವ್ರಿಗೆ ಇದು ತಡೆಯೋದಿಲ್ಲ ಅದರಲ್ಲೂ ನಮ್ಮ ತಾಯಿಯವರು ಎಂಬತ್ತೇಳು ವಯಸ್ಸು ಹೋಗಿದ್ರಿ ಸ್ವಾಮಿ ನಾವು ಜನ ಹೋಗಿದ್ವಿ ನಾಲ್ಕು ವರ್ಷದಿಂದ ಹಿಡಿದು ಎಂಬತ್ತೇಳು ವರ್ಷ ತನಕ ಸರಿ ಆಮೇಲೆ ಹೋಗಿದ್ವಿ ಹೋಗಿ ನಮ್ಮ ತಾಯಿಯವ್ರಿಗೆ ದರ್ಶನ ಮಾಡಿಸೋದು ಹೇಗೆ ಅಂತ ಒಂದು ದೊಡ್ಡ ಇದಾಗೋಯ್ತು ಸವಾಲಾಗೋಯ್ತು ಕೊನೆಗೆ ಅಲ್ಲಿ ಒಬ್ರು ಇವರು ಹೇಳಿದ್ರು ನನಗೆ ಅಲ್ಲಿ ಡೋಲಿನಲ್ಲಿ ಕರ್ಕೊಂಡೋದ್ರೆ ಅಲ್ಲಿಂದ ಚೇರಲ್ಲಿ ಕೂಡಿಸ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಆ ರೀತಿಯಾಗಿ ನಾವು ಅವ್ರ ನಮ್ಮ ತಾಯಿಯವ್ರನ್ನ ಕರೆಸಿ ದರ್ಶನ ಮಾಡ್ಸ್ಕೊಂಡು ಬಂದ್ವಿ ಇಷ್ಟೆಲ್ಲ ಆಯ್ತು ಮಾರದಿನ ಸ್ನಾನಕ್ಕೆ ಹೋಗ್ಬೇಕು ಅಂತ ಬೆಳಿಗ್ಗೆ ಹೊರಟಾಗ ಬರೀ ಮಳೆ ನೀರಿನ ಒಂದು ಮಟ್ಟ ಏರ್ಬಿಟ್ಟಿತ್ತು ಒಂದು ರಾತ್ರಿಗೆ ಏರ್ಬಿಟ್ಟಿತ್ತು ಆ ದೃಶ್ಯ ತಿಳಿ ನೀರು ಇದ್ದಿದ್ದು ಕೆಂಪು ನೀರು ಆಗ್ಬಿಟ್ಟಿತ್ತು ಮಣ್ಣಿನ ನೀರು ಮಣ್ಣಿನ ಜೊತೆಗೆ ನೀರು ಬಂದ್ರೆ ಹೇಗೆ ರಾಡಿ ಬರುತ್ತೆ ಮೇಡಂ ತಮ್ಮ ತಮ್ಮ ಅನುಭವ ಏನು ಅದು ಆಕ್ಚುಯಲಿ ಫಸ್ಟ್ ಮೊದಲ ಮೆಟ್ಟಲಿನ ಒಂದು ಮೆಟ್ಟಲಲ್ಲೇ ನೀರಿತ್ತು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಮೂರ್ 4 ಮೆಟ್ಲು ಮೇಲೆ ನೀರು ಬಂದಿತ್ತು ಅಲಕಾನಂದ ನಾವೆಲ್ಲ ಅನ್ಕೊಂಡ್ವಿ ಬೆಳಗೆ ಇಷ್ಟು ಕಮ್ಮಿ ಮಟ್ಟ ಆಯ್ತು ಈಗ ಇಷ್ಟು ಮೇಲೆ ಹೋಗ್ತಾ ಇದೆ ಇದು ಅಂತ ಬೆಳಗ್ಗೆ ಮತ್ತೆ ಹೋಗಿ ನೋಡಿದ್ರೆ ತುಂಬ ಹೈ ಮೇ ಇನ್ನೂ ಜಾಸ್ತಿ ಏರಿತ್ತು ಮಟ್ಟ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು ದೇವ್ರ ದರ್ಶನ ಮಾಡಿ ಹೊರಟ್ ಹೊರಟು ಬಿಡಬೇಕು ಅಂತಲೇ ಇವ್ರಿಗೇನೋ ಪ್ರೇರಣೆ ಆಗಿರಬೇಕು ಆಚಾರ್ಗೆ ಮತ್ತುಬಿಟ್ರಿ ನೀಲ್ಲ ಬೇಡ ಇದು ಸಾಧ್ಯ ಇಲ್ಲ ಅಂತ ಮತ್ತೆ ನಮ್ಮ ಕಡೆ ಬಂದವರೆಲ್ಲ ನಮಗೆ ಕೆ ತೋರಿಸ್ತೀನಿ ಅಂದ್ರಿ ಅಲ್ಲೂ ಬಿಟ್ಬಿಟ್ರಿ ಅಂತ ಹೇಳಿದ್ರು ಇವರು ನಮಗೆ ಯಾವ ವಿಷಯನೂ ತಿಳಿಸಿರ್ಲಿಲ್ಲ ಈ ಥರ ನಡೀತಿದೆ ಅಂತ ಯಾಕೆಂದರೆ ಎಲ್ಲ ಆದವ್ರು ಇಲ್ಲಿದ್ದಾರೆ ಭಯಪಟ್ಟು ಇನ್ನೇನಾರು ಅವ್ರಿಗೆ ಶಾಕ್ ಥರ ಆಗುತ್ತೆ ಅಂತ ಯಾಕೆ ಕೇದಾರನ ತ ಕ್ಯಾನ್ಸಲ್ ಮಾಡಿದ್ರು ನಮಗೆ ಗೊತ್ತಾಗಿರಲಿಲ್ಲ ಡೈರೆಕ್ಟ್ ಬದ್ರಿಗೆ ಯಾಕೆ ಬಂದ್ರು ಕೇದಾರ್ಗೆ ಹೋಗ್ಬೇಕಿತ್ತಲ್ಲ ಅಂತ ನಾವು ಅಂದ್ಕೊಂಡ್ವಿ ಯಾಕೆ ಈ ಥರ ಮಾಡಿದ್ರು ಅಂತ ಕೇಳಿದ್ರೆ ನಿಮ್ಗೆ ಹೇಳ್ತೀವಿ ಇವಾಗ ಸದ್ಯಕ್ಕಂತೂ ಕೆದಾರನ ಡ್ರಾಪ್ ಮಾಡಿದ್ದೀನಿ ನಾ ಕರ್ಕೊಂಡು ಹೋಗೋದಿಲ್ಲ ಅಷ್ಟೇ ಅಂತ ಇವ್ರು ಹೇಳಿದ್ರು ಬಟ್ ಬದ್ರಿಲು ತುಂಬ ನೀರು ಮಳೆ ಜಾಸ್ತಿ ಆಯಿತು ನಮಗೇನು ತೋಚಲಿಲ್ಲ ಮತ್ತು ತುಂಬ ಚಳಿ ಹಿಮ ಎಲ್ಲ ಎಲ್ರಿಗೂ ತಡಿಯೋದು ಕಷ್ಟ ಆಗ್ತಾ ಇತ್ತು ಮತ್ತೆ ನೈಟ್ ಒಂದು ಡಿಸಿಷನ್ ತೊಗೊಂಡ್ರಿ ಇನ್ನೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊಟ್ಟೋಗೋಣ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇರೋದು ಬೇಡ ಯಾಕೆಂದರೆ ಬೆಳಗ್ಗೆ ಎದ್ದು ನೋಡ್ತೀವಿ ನೀರು ತುಂಬ ಇನ್ನೂ ಈ ಈ ಬೆಟ್ಟದ ತಪ್ಪಲಲ್ಲಿ ನೀರು ಹರಿಯುತ್ತೆ ಹರಿದಿದ್ದು ಫಾಲ್ ಥರ ಇರತ್ತಲ್ಲಿ ಅದ್ರದ್ದು ಫೋರ್ಸ್ ಎಲ್ಲ ಇನ್ನೂ ಜಾಸ್ತಿ ಆಗ್ತಿತ್ತು ನೀರಿನ ಲೆವೆಲ್ಲು ಜಾಸ್ತಿ ಆಗ್ಬಿಟ್ಟಿತ್ತು ನಾವು ನೀರಿನ ಬೆಟ್ಟದ ಚ ರೂಮ್ಗಳು ಮಾಡಿದ್ದು ಲಾಸ್ಟು ಟೂ ಇಯರ್ಸ್ ಹೋದಾಗ ಇಷ್ಟು ಹಾದಿ ರಶ್ ಇರಲಿಲ್ಲ ಮತ್ತೆ ರೋಡ್ ಎಲ್ಲ ಇಷ್ಟೊಂದು ಇದಾಗಿರ್ಲಿಲ್ಲ ಈ ಸರಿ ತುಂಬಾ ಒಂದು ಕೇಳಿದೆ ಆಚಾರ್ಯ ನೀವು ಎಲ್ಲೆಲ್ಲಿ ಪ್ರದೇಶಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರಿ ನೆಕ್ಸ್ಟ್ ಸುದ್ದಿ ಬರ್ತಾ ಇತ್ತು ಆ ಮುಳ್ಕೊಂಡು ಹೋಗಿದೆ ಅಲ್ಲಿ ಜನಗಳು ಹೋಗ್ಯಾರೆ ಹೌದು ಹೇಗದು ಅದೇ ಆಶ್ಚರ್ಯ ಅಲ್ಲಿ ನನಗೆ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು ನಾವು ಇಳ್ಕೊಂಡಿದ್ದ ಜಾಗದಲ್ಲಿ ಒಬ್ರು ಹೋಟೆಲ್ನ ಮ್ಯಾನೇಜರ್ ಇದ್ದರು ಅವ್ರು ಹೇಳಿದರು ನೀವೆಲ್ಲ ನೋಡಿ ಯಾರು ಮ್ಯಾನೇಜರು ಮ್ಯಾನೇಜರ್ ಯಾರು ಅಂದರು ಇಲ್ಲಿ ಮ್ಯಾನೇಜರ್ ಯಾರು ಇಲ್ಲ ನಾನು ಇವ್ರನ್ನೆಲ್ಲ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದವರು ನಾನೇ ಅಂತ ಹೇಳಿ ಬಂದ ಹೇಳಿದ ತಕ್ಷಣ ಅವ್ರಂದರು ಏನು ತಪ್ಪು ತಿಳ್ಕೊಳ್ತಾರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಖಂಡಿತ ಹೇಳಿ ಅವರು ಅಲ್ಲ ಹೇಳಿ ಅಂದ್ರೆ ಸಾಧುಗಳು ಒಂಥರ ನೀವು ಇಲ್ಲಿ ಜಾಸ್ತಿ ಹೊತ್ತಿರಬೇಡಿ ವಯಸ್ಸಾದವ್ರನ್ನೆಲ್ಲ ಕರ್ಕೊಂಬಂದಿದಿರಾ ನೀವು ಹೊರಟ್ಬಿಡಿ ಅಂದರು ಅಂದ್ರು ನಾನು ಒಂದು ನಿಮಿಷ ಯೋಚನೆ ಮಾಡ್ದಿ ನಿಂಗೆ ಹೇಳ್ತಾರಲ್ಲ ಅಂತ ಆಮೇಲೆ ಅವರು ಅಂದ್ರು ನಿಮ್ಮ ಒಳ್ಳೇದಿಕ್ ಹೇಳ್ತಾ ಇದ್ದೀನಿ ಅಂದ್ರು ಅಷ್ಟೇ ಹೊರಟೋದ್ರು ಸರಿ ನಾವು ರೂಮಿಗೆ ಬಂದ ತಕ್ಷಣನೇ ಅನಿಸ್ತು ಆ ಫೋರ್ಸು ಆ ಮಣ್ಣಿನ ನೀರು ನೋಡಿ ಅನಿಸ್ತು ಬೇಡ ಅವ್ರು ಹೇಳಿದ್ ಸರಿ ಹೊರಟು ಬಿಡೋಣ ಅಂತ ಎಲ್ಲರೂ ಏನು ಅನ್ಕೊಂಡಿದ್ವಿ ಮಾರನೇ ದಿನ ವಸುದಾರ ಅಂತ ಮಾನಿಂದ ಎಂಟು ಕಿಲೋಮೀಟರ್ ಓಕೆ ಅಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಆಗಿತ್ತು ಸ್ವಲ್ಪ ಹೇಳ್ತಾ ಬನ್ನಿ ಅಲ್ಲಿಗೆ ಹೋಗಬೇಕು ಅಂತ ಇತ್ತು ಹಾಗಾಗಿ ಇರೋ ಕಾಲಕ್ಕೆ ನಾನೇನು ಮಾಡಿದೆ ಅದನ್ನ ಕ್ಯಾನ್ಸಲ್ ಮಾಡಿ ಇವಾಗಲೇ ಹೊರಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಏಳುವರೆಗೆ ಊಟ ಬೆಳಿಗ್ಗೆ ದ್ವಾದಸಿ ತರ ಊಟ ಮಾಡ್ಕೊಂಡು ಹೊರಡೋದು ಅಷ್ಟೇನೆ ಇನ್ನೇನು ಇಲ್ಲ ಅಂತ ಹೇಳ್ಬಿಟ್ಟು ಪ್ಯಾಕಪ್ ಮಾಡಿ ಅಂತ ಹೇಳ್ಬಿಟ್ಟೆ ಹೇಳಿದ ತಕ್ಷಣ ನಮ್ಮ ಅಡಿಗೆ ಅವ್ರು ಕೇಳಿದ್ರು ಏನು ಮಾಡಬೇಕು ಇಲ್ಲ ಒಂದು ಅನ್ನ ಒಂದ್ ಸಾರು ಮಾಡ್ಬೇಡಪ್ಪ ಊಟ ಮಾಡ್ಕೊಂಡು ಹೊರಟೋಣ ಎಲ್ಲೂ ನಿಲ್ಸೋದು ಬೇಡ ಹೊರಡ್ಬಿಟ್ವಿ ಬೆಳಗ್ಗೆ ಏಳು ವರೆಗೆ ಹೊರಡೋಣ ಅಂತ ಲೆಕ್ಕ ಹಾಕೊಂಡಿದ್ದಕ್ಕೆ ಎಂಟು ಮುಕ್ಕಾಲ ಆಯ್ತು ಒಂಬತ್ತು ಗಂಟೆ ಗೇಟ್ಗೆ ನಾವು ಬಿಟ್ವಿ ನಾವು ಸೊ ಕೊನೆಗೆ ನಿಮಗೆ ಸುದ್ದಿ ಬರಕ್ಕೆ ಶುರು ಆಯ್ತು ಸುದ್ದಿ ಬಂತು ಅಲ್ಲಿಂದ ಫೋನ್ ಫೋನ್ ಬಂತು ಎಲ್ಲಿದ್ದೀರಾ 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 ಅಂತ ನಾವು ಎಲ್ಲ ಕಡೆಗೂ ಬಚಾವ್ ಆಗ್ತಾ ಇದೀವಿ ಹಂಗ ಇದಾಗ್ತಾ ಇತ್ತು ಈ ಸ್ವಾಮಿ ವಿವೇಕಾನಂದರ ಕಥೆಗಳಲ್ಲಿ ಒಂದು ಬರುತ್ತೆ ಏನಂದ್ರೆ ಮಾವತ ಮೇಲ್ಗಡೆಯಿಂದ ಕೂಗ್ತಾ ಇದ್ದಂತೆ ಸರಿ ಸರಿ ಅವನೇ ದೇವರು ಅಂತ ಹಂಗೆ ನಿಮಗೆ ಅವ್ರು ಯಾರೋ ಸಾಧುಗಳೇ ನಿಮಗೆ ಹೇಳಿದ್ದಾರೆ ಓಕೆ ಎಷ್ಟ್ ಸರಿ ಹೋಗಿದ್ರಿ ಅಂದ್ರೆ ಜನ ಜನ ಇಪ್ಪತ್ತೊಂಬತ್ ಸರಿ ಹೋಗಿರುವಂಥವ್ರು ಇಷ್ಟೊಂದೆಲ್ಲ ನೋಡಿರಿ ಇನ್ನ ಎರಡು ವರ್ಷ ಆ ಕಡೆ ತಲೆ ಹಾಕಂಗಿಲ್ವಂತೆ ಮತ್ತೆ ನೆಕ್ಸ್ಟ್ ಅವ್ರ್ ಹೋಗಬೇಕು ಅಂತೀರಾ ಖಂಡಿತ ಗೆ ಹೋಗಬೇಕು ಅಂತ ಆಸೆ ಇದೆ ಅಲ್ಲೇನ ಏನ ಅಥವಾ ಯಾರದ ಸೇವೆ ಮಾಡೋದಿದ್ರೆ

ಹ್ಮ್ ಏನ್ ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಬಂದ್ ಮನೆಯವ್ರು ನೋಡ್ತೀವಿ ಅಲ್ಲ ಅನ್ಸ್ಬಿಟ್ಟಿ ನಿಮ್ಗೆ ಫೋನ್ ಮಾಡ್ತಾ ಇಲ್ಲ ನಾವ್ ದಾರಿ ನೀವು ನೀವ್ ತೋರಿಸ್ದಂಗ ಅರ್ಧ ನೋಡಿದೋಗ್ ಬಿಟ್ಟಿತ್ತು ಇನ್ನೊಂದು ಆಶ್ಚರ್ಯ ಅಂದ್ರೆ ನಮ್ಗೆ ಟಿವಿ ಇಲ್ಲ ನ್ಯೂಸ್ ಗೊತ್ತಾಗಕ್ಕೆ ಪ್ರಯಾಣ ಪ್ರಯಾಣ ವಿಷಯ ಗೊತ್ತಿಲ್ಲದೇ ಇರೋದ್ರಿಂದ ಸ್ವಲ್ಪ ಸಮಾಧಾನದಿಂದ ಇದ್ರಿಷ್ಟು ತಲೆ ಕೆಟ್ಟೋಗ್ತಾ ಇತ್ತು ಅಂತೂ ಹ್ಮ್ ದೇವ್ರದಯಿಂದ ಬದುಕು ಬಂದಿರಿ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ವೇದವ್ಯಾಸ ಜಾರ್ ಮತ್ತೆ ಹರಿಣಿ ಆನಂದ್ ಹೇಳದಂತ ಮಾತನ್ನು ಕೇಳಿದ್ರಿ ಮತ್ತೆ ಹೋಗ್ಬೇಕು ಅಂತ ಇದ್ದಾರೆ ಅವ್ರು ಯಾತ್ರೆಗೆ ಅವಕಾಶ ಸಿಗುತ್ತೆ ಅಲ್ವೋ ದೇವ್ರ ದರ್ಶನ ಆಗುತ್ತೆ ಅಲ್ವೋ ಪ್ರಶ್ನೆ ಬೇರೆ ಆದರೆ ಎಲ್ಲೋ ಒಂದು ಕಡೆಗೆ ಅಲ್ಲಿ ಬಹಳ ಜನ ಸೇವೆ ಮಾಡಿ ಅಂಥವ್ರ ಸೇವೆಯನ್ನು ನಾವು ಮಾಡಬೇಕು ಅಂತ ಹೋಗ್ತೀನಿ ಅಂತಾರೆ ವೇದ ಸಾಚಾರ್ ಬಹುಶಃ ಈ ಈ ಭಾವನೆ ಏನಿದೆಯಲ್ಲ ಇದು ಈ ಕಮಿಟ್ಮೆಂಟು ಇದೇನೇ ನಮ್ಮ ಸಂಸ್ಕೃತಿಯನ್ನು ಉಳಿಸಿರುವಂಥದ್ದು ಜೊತೆಗೆ ಅಂದರೆ ಎಂಥ ವಿಕೋಪಗಳೇ ಆಗಲಿ ಅದನ್ನು ಅದನ್ನು ಮೆಟ್ಟಿ ನಿಲ್ಲುವಂಥ ಒಂದು ಮನಸ್ಥಿತಿಗೆ ಮನುಷ್ಯ ಯಾವ ಬರ್ತಾನೆ ಅಂದರೆ ಬಹುಶಃ ಇಂಥ ಸಂದರ್ಭಗಳಲ್ಲಿ ಸೊ ಇನ್ನು ಮುಂದೆ ನಾವು ರಾಜಕೀಯ ಸುದ್ದಿಗಳನ್ನು ನೋಡೋಣ ಡಿ ಬಿ ಚಂದ್ರೇಗೌಡರೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯಗಳೇನು ಅದಾದ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಅವ್ರ ಜೊತೆಗೂ ಕೂಡ ಚರ್ಚೆ ಇದೆ ಅದಕ್ಕಿಂತ ಮತ್ತು ವಿರಾಮ